ಎಸಿನ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ ಜೆಸಿ ರಸ್ತೆ ಕಾರ್ಪೊರೇಷನ್ ರಸ್ತೆ ಸೇರಿದಂತೆ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರಿನ ಹಲವೆಡೆ ಸುಮಾರು ಮೂರು ಗಂಟೆಗಳ ಕಾಲ ಸತತವಾಗಿ ಮಳೆಯಾಗಿದೆ ಅಂತ ವರದಿಯಾಗಿದೆ ಶಾಂತಿ ಶಾಂತಿನಗರ ಜಯನಗರ ಕೆಆರ್ ಮಾರುಕಟ್ಟೆ ವಿಜಯನಗರ ಮೆಜೆಸ್ಟಿಕ್ ಪಿ ನಗರ ರಾಜಾಜಿನಗರ ಸೇರಿದಂತೆ ಹಲವೆಡೆ ಮಳೆ ಸುರಿಯುತ್ತಿದೆ ನಗರದ ತಗ್ಗು ಪ್ರದೇಶಗಳು ರಸ್ತೆಗಳು ಜಲಾವೃತಗೊಂಡಿದ್ದು ದ್ವಿಚಕ್ರ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆ ಬಿಸಿಲಿನಿಂದ ಕೂಡಿದ ಬೆಂಗಳೂರು ಮಧ್ಯಾಹ್ನದ ವೇಳೆಗೆ ವರ್ಷಧಾರೆಯಿಂದ ತಂಪಾಗಿತ್ತು ದುರ್ಬಲ ಮರಗಳ ಕೊಂಬೆಗಳು ಸಾಕಷ್ಟು ಕಡೆ ನೆರಳು ಕುಳಿ ಉರುಳಿವೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಹಲವೆಡೆ ಮಳೆಗಳಾಗಿದೆ ಮಳೆ ಆಗಿದೆ ಆಮೇಲೆ ಇನ್ನೂ ಎರಡು ದಿನ ಮಳೆ ಇರುತ್ತೆ ನಾಳೆಯಿಂದ ಸ್ಕೂಲು ಆರಂಭವಾಗ್ತಿದೆ ಮಕ್ಕಳನ್ನ ದಯವಿಟ್ಟು ಸ್ಕೂಲಿಗೆ ತಲುಪಿಸೋ ಜವಾಬ್ದಾರಿ ಪೋಷಕರದ್ದಾಗಿರಬೇಕು ಯಾರನ್ನು ನಮ್ಮ ಕಣ್ಣು ಕಳಿಸೋದು ಕರ್ಕೊಂಬರೋದು ಅಂತ ಕೆಲಸಗಳನ್ನ ಮಾಡಬೇಡಿ ಸ್ಕೂಲು ಕೂಡ ಮುಖ್ಯ ಹಾಗೆ ಮಕ್ಕಳು ಕ್ಷೇಮವಾಗಿ ಕೂಡ ಇರಬೇಕು ಹಾಗೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗೋರು ಬರೋರು ಈ ಬೆಂಗಳೂರಲ್ಲಿ ಹೆಂಗೇನು ಗೊತ್ತಾಗಲ್ಲ ಅರ್ಧ ಗಂಟೆ ಮಳೆ ನಿಂತುಬಿಟ್ರೆ ಮೂರು ದಿನ ಬೇಕು ನೀರು ತೆಗಿಯೋಕ್ಕೆ ಎಲ್ಲೆಲ್ಲಿ ಮ್ಯಾನ್ ಹೋಲ್ ಇರುತ್ತೆ ಎಲ್ಲೆಲ್ಲಿ ಮ ಓಡಾಡ್ತಿರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು ಯಾಕೆಂದ್ರೆ ಒಂಥರ ಹುಚ್ಚು ಮಳೆ ಇದು ಹ್ಞೂ ಎಸಿನ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ ಸಿ ರಸ್ತೆ ಕಾರ್ಪೊರೇಷನ್ ರಸ್ತೆ ಸೇರಿದಂತೆ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರಿನ ಹಲವೆಡೆ ಸುಮಾರು ಮೂರು ಗಂಟೆಗಳ ಕಾಲ ಸತತವಾಗಿ ಮಳೆಯಾಗಿದೆ ಅಂತ ವರದಿಯಾಗಿದೆ ಶಾಂತಿ ಶಾಂತಿನಗರ ಜಯನಗರ ಕೆಆರ್ ಮಾರ್ಕಟ್ಟೆ ವಿಜಯನಗರ ಮೆಜೆಸ್ಟಿಕ್ ಬನ್ಶಂಕ್ರಿ ಜೆ ಪಿ ನಗರ ರಾಜಾಜಿನಗರ ಸೇರಿದಂತೆ ಹಲವೆಡೆ ಮಳೆ ಸುರಿಯುತ್ತಿದೆ ನಗರದ ತಗ್ಗು ಪ್ರದೇಶಗಳು ರಸ್ತೆಗಳು ಜಲಾವೃತಗೊಂಡಿದ್ದು ದ್ವಿಚಕ್ರ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬೆಳಗ್ಗೆ ಬಿಸಿಲಿನಿಂದ ಕೂಡಿದ ಬೆಂಗಳೂರು ಮಧ್ಯಾಹ್ನದ ವೇಳೆಗೆ ವರ್ಷಧಾರೆಯಿಂದ ತಂಪಾಗಿತ್ತು ದುರ್ಬಲ ಮರಗಳ ಕೊಂಬೆಗಳು ಸಾಕಷ್ಟು ಕಡೆ ನೆರಳು ಕುಳಿ ಉರುಳಿವೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಹಲವೆಡೆ ಮಳೆಗಳಾಗಿದೆ ಮಳೆ ಆಗಿದೆ ಆಮೇಲೆ ಇನ್ನೂ ಎರಡು ದಿನ ಮಳೆ ಇರುತ್ತೆ ನಾಳೆಯಿಂದ ಸ್ಕೂಲು ಆರಂಭವಾಗ್ತಿದೆ ಮಕ್ಕಳನ್ನು ದಯವಿಟ್ಟು ಸ್ಕೂಲಿಗೆ ತಲುಪಿಸೋ ಜವಾಬ್ದಾರಿ ಪೋಷಕರದ್ದಾಗಿರಬೇಕು ಯಾರೋ ನಮ್ಮ ಕಂಡು ಕಳಿಸೋದು ಕರ್ಕೊಂಬರೋದಂಥ ಕೆಲಸಗಳನ್ನ ಮಾಡಬೇಡಿ ಸ್ಕೂಲು ಕೂಡ ಮುಖ್ಯ ಹಾಗೆ ಮಕ್ಕಳು ಕ್ಷೇಮವಾಗಿ ಕೂಡ ಇರಬೇಕು ಹಾಗೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗೋರು ಬರೋರು ಈ ಬೆಂಗಳೂರಲ್ಲಿ ಹೆಂಗೇನು ಗೊತ್ತಾಗಲ್ಲ ಅರ್ಧ ಗಂಟೆ ಮಳೆ ನಿಂತುಬಿಟ್ರೆ ಮೂರು ದಿನ ಬೇಕು ನೀರು ತೆಗಿಯೋಕ್ಕೆ ಎಲ್ಲೆಲ್ಲಿ ಮ್ಯಾನ್ ಹೋಲ್ ಇರುತ್ತೆ ಎಲ್ಲೆಲ್ಲಿ ಮ ಓಡಾಡ್ತಿರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು ಯಾಕಂದರೆ ಒಂಥರ ಹುಚ್ಚು ಮಳೆ ಇದು ಹ್ಞೂ